ನಾನು ನಿಮಗೆ ವಿತ್ ಆ್ಯಂಡ್ ಫ್ಯಾಮಿಲಿ ಅವರ ಬ್ಲಾಗಲ್ಲಿ ಇದ್ದೇನೆ. ಸೊ ಹೌದು, ತುಂಬ ಖುಷಿ ಆಯಿತು ಅವರನ್ನು ಮೀಟ್ ಆಗಿ, ತುಂಬ ಫ್ರೆಂಡ್ಲಿ ಇದ್ದಾರೆ. ಸೊ ನಾನು ಥ್ಯಾಂಕ್ ಯು ಇದೇ ಥರ ನನ್ನ ವಿಡಿಯೋ ನೋಡಿದ್ದಕ್ಕೆ, ಒಳ್ಳೆಯ ಮಾಡಿ, ಥ್ಯಾಂಕ್ ಯು. ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ಒಂದು ಕಡೆ ಹೊರಟಿದ್ದೇನೆ. ಮೊನ್ನೆ ವಾಲ್ವಿನ್ ಬ್ಲಾಗ್ ಅವರು ಒಂದು ಗಿವೆವೆಯನ್ನು ಮಾಡಿದರು, ಅದರಲ್ಲಿ ನನಗೆ ಸೆಕೆಂಡ್ ಬಹುಮಾನ ಸಿಕ್ಕಿದೆ. ಹಾಗಾಗಿ ನಾನಿವಾಗ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅವರಿಗೆ ಈ ಕಡೆ ಬರಲಿಕ್ಕೆ ಪುರುಸತ್ತಿಲ್ಲ ಅಂತ ಹೇಳಿದರು, ಹಾಗಾಗಿ ಅವರು ಹೋಗುವಲ್ಲಿಗೆ ನಾನು ಕೂಡ ಹೋಗ್ತಾ ಇದ್ದೇನೆ, ಅಲ್ಲಿ ಅದನ್ನು ಕಲೆಕ್ಟ್ ಮಾಡ್ತೇನೆ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 10:30 ನನಗೆ ಅಲ್ಲಿಗೆ ರೀಚ್ ಆಗಬೇಕು. ಹಾಗೆ ನೋಡಬೇಕು ಅಂದರೆ ಬಸ್ಸಲ್ಲಿ ಹೋಗೋದಲ್ವಾ, ಹಾಗಾಗಿ ಯಾವ ಟೈಮಿಗೆ ಬಸ್ ಇದೆ ಅಂತ ಗೊತ್ತಿಲ್ಲ. ನಾನಿವಾಗ ಮುಡಿಪು ಚರ್ಚಿಗೆ ಹೋಗಿ ಅವರನ್ನು ಮೀಟ್ ಆಗ್ತೇನೆ. ಅವ್ರು ನನಗೆ ಅಲ್ಲಿ ಸಿಗಲಿಕ್ಕೆ ಹೇಳಿದ್ದಾರೆ. ಅಲ್ಲಿಗೆ ಹೋಗಿ ಚರ್ಚಿಗೆ ಭೇಟಿ ಮಾಡಿ ಸ್ವಲ್ಪ ಪ್ರೇ ಮಾಡಿ ಕೂಡ ಬರ್ಬೋದಲ್ವಾ. ಹಾಗಾಗಿ ನಾನಿವಾಗ ಹೊರಟಿದ್ದೇನೆ, ಬನ್ನಿ ಇವಾಗ ಹೋಗೋಣ. ಇವಾಗ ನಾನು ಇಲ್ಲಿ ಮುಡಿಪು ಚರ್ಚ್ ಹತ್ರ ರೀಚ್ ಆಗಿದ್ದೇನೆ. ಇನ್ನು ವಾಲ್ವಿನ್ ಬ್ಲಾಗರ್ ಅವರನ್ನು ವೇಟ್ ಮಾಡಬೇಕು. ಅದಕ್ಕಿಂತ ಮೊದಲು ಚರ್ಚಿಗೆ ಭೇಟಿ ನೀಡಿ ಪ್ರೇ ಮಾಡಿ ಬರ್ತೇನೆ. ನೋಡಿ, ಇದೇ ಮುಡಿಪು ಇದ್ದು ಪುಣ್ಯಕ್ಷೇತ್ರ. ಇವರಿಗೆ ಸಮರ್ಪಿಸಿದ ಇದು ಪುಣ್ಯಕ್ಷೇತ್ರ ನೋಡಿ. ಇವಾಗ ಪ್ರೇಯರ್ ನಡೀತಾ ಇದೆ, ನಾನು ಹೋಗಿ ಸ್ವಲ್ಪ ಪ್ರೇ ಮಾಡಿ ಮತ್ತೆ ಅವರನ್ನು ಮೀಟ್ ಆಗ್ತೇನೆ. ನೋಡಿ, ಪುಣ್ಯಕ್ಷೇತ್ರದ ಮೇನ್ ಭಾಗ ಅಂದರೆ ಎದುರುಗಡೆ ಈ ಥರ ಇದೆ, ಹಿಂದ್ಗಡೆ ಮತ್ತೆ ಪೂಜಾ ಸ್ಥಳ ಇದೆ ಅಂತ.
ನೋಡಿ, ಇವರೇ ಆಲ್ಬಿನ್ ಬ್ಲಾಗಿನವರು. ಈಗ ನಾನು ಇವರನ್ನು ಮೀಟ್ ಮಾಡ್ತಾ ಇದ್ದೇನೆ. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಸಪೋರ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕ್ಯೂ ಎ ಮಾಡಿದ ಗಿಫ್ಟ್ನ ಇವತ್ತು ನಾನು ವಿತಾ ಆ್ಯಂಡ್ ಫ್ಯಾಮಿಲಿ ಅವರಿಗೆ ಕೊಡಲು ಬಂದಿದ್ದೇನೆ. ಸೊ ಅವರು ಅದನ್ನು ರಿವ್ಯೂ ಮಾಡ್ಬೋದು. ಸೊ ನಾನು ಅವರಿಗೆ ನಾನು ಇವಾಗ ಅವರಿಗೆ ಕ್ಯೂ ಎ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಇದೇ ಥರ ನನ್ನ ವಿಡಿಯೋ ನೋಡಿದ್ದೀನಿ. ಒಳ್ಳೆ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಗಿಫ್ಟನ್ನು ತೊಗೊಳ್ಳುವಾಗ ನಮಗೆ ವಿಡಿಯೋ ರೆಕಾರ್ಡಿಂಗಿಗೆ ಹೆಲ್ಪ್ ಮಾಡಿದ ಇವರು, ಇವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇವರು ಅಲ್ಲಿ ಪ್ರೇಯರಿಗೆ ಬಂದಿದ್ದರು. ಇವರು ಆಲ್ವಿನ್ ಬ್ಲಾಗರ್. ನಾನು ಮೊದಲಿಂದಲೇ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದೆ. ನನಗೆ ಇವರು ಮೀಟ್ ಆದ ಲೈವಲ್ಲಿ, ಲೈವ್ನ ಮುಖಾಂತರ ಇವರನ್ನು ಮೀಟ್ ಆಗಿ ಮತ್ತು ಇವರ ವೀಡಿಯೋಸನ್ನು ನೋಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಕೆಲವೊಮ್ಮೆ ನಾನು ಕಮೆಂಟ್ಸ್ ಹಾಕ್ತೇನೆ, ಕೆಲವೊಮ್ಮೆ ಹಾಕೋದಿಲ್ಲ, ಜಸ್ಟ್ ವೀಡಿಯೋಸ್ ಮಾತ್ರ ನೋಡ್ತಾ ಇದ್ದೆ. ಹಾಗೆ ಆ ವಿಡಿಯೋಸ್ ನೋಡಿ ಕಮೆಂಟ್ ಹಾಕಿದ್ದಕ್ಕೆ ಇವತ್ತು ನನಗೆ ಒಂದು ಹೊರ ಕಡೆ ಇಂದುವೆಯಲ್ಲಿ ನನಗೆ ಗಿಫ್ಟ್ ಸಿಕ್ಕಿದೆ. ತುಂಬಾ ಖುಷಿಯಾಗ್ತಾ ಇದೆ. ಹಾಗೆಯೇ ನೀವೆಲ್ಲರೂ ಇವರಿಗೆ ಸಪೋರ್ಟ್ ಮಾಡಿ. ಇವರದ್ದು ಆಲ್ವಿನ್ ಬ್ಲಾಗ್ಸ್ ಅಂತೇಳಿ ಚಾನಲ್ ಇದೆ, ಅವರಿಗೆ ಸಪೋರ್ಟ್ ಮಾಡಿ. ಒಳ್ಳೆ ವೀಡಿಯೋಸ್ ಎಲ್ಲ ಹಾಕ್ತಾ ಇದ್ದಾರೆ. ಅಂದರೆ ಅವರು ಗಲ್ಫಲ್ಲಿರೋದು, ಅಲ್ಲಿಯ ವೀಡಿಯೋಸ್ ಎಲ್ಲ ತುಂಬ ಒಳ್ಳೆಯ ವೀಡಿಯೋಸ್ ಎಲ್ಲ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತೇನೆ. ಫಸ್ಟ್ ಗಿಫ್ಟ್ ಆಗಿತ್ತು ಸ್ಮಾರ್ಟ್ ವಾಚ್, ಅದು ಲಿಲ್ಲಿ ಡಿಸೋಸಾ ಹಾಂಗ್ಕಾಂಗ್ ಅವರಿಗೆ ನಾನು ಕೊಟ್ಟಿದ್ದೇನೆ. ಆ್ಯಂಡ್ ಸೆಕೆಂಡ್ ಗಿಫ್ಟ್ ಬಂದುಬಿಟ್ಟು ವಿತಾ ಆ್ಯಂಡ್ ಫ್ಯಾಮಿಲಿ. ಇನ್ನು ಥರ್ಡ್ ಒಂದು ಗಿಫ್ಟ್ ಇದೆ. ಸೊ ಅದು ಏನು ಅಂತ ಅದು ಕೂಡ ಸರ್ಪ್ರೈಸ್ ಆಗಿರುತ್ತೆ. ಹೌದು ಸ್ನೇಹಿತರೆ, ನೀವು ಇವತ್ತು ನಾನು ನಿಮಗೆ ವಿತಾ ಆ್ಯಂಡ್ ಫ್ಯಾಮಿಲಿ ಅವರ ಬ್ಲಾಗಲ್ಲಿ ಇದ್ದೇನೆ. ಸೊ ಹೌದು, ತುಂಬ ಖುಷಿ ಆಯಿತು ಅವರನ್ನು ಮೀಟ್ ಆಗಿ. ತುಂಬ ಫ್ರೆಂಡ್ಲಿ ಇದ್ದಾರೆ. ಸೊ ನಾನು ಕೂಡ ಅವರ ವೀಡಿಯೋಗಳನ್ನು ತುಂಬ ದಿನದಿಂದ ನೋಡ್ತಾ ಇದ್ದೆ. ಸೊ ಒಂದು ದಿನ ಸಹ ಅನಿಸಿತ್ತು ನನಗೆ ಅವರನ್ನು ಅವರ ಬ್ಲಾಗಲ್ಲಿ ನಾನು ಸಹ ಇರಬೇಕು ಅಂತ. ಸೊ ಇನ್ನೂ ತುಂಬ ಬ್ಲಾಗರ್ ಇದ್ದಾರೆ. ಸೊ ಸಮಯದ ಅಭಾವ ಮತ್ತು ಟೈಮ್, ಸೊ ಅದಕ್ಕೋಸ್ಕರ ಸಿಗಲು ಸ್ವಲ್ಪ ಕಷ್ಟ. ಸೊ ಇವತ್ತು ಏನೋ ಒಂದು ಪುಣ್ಯಕ್ಷೇತ್ರ ಇಲ್ಲಿ ನಿಮಗೆ ಕಾಣ್ಬೋದು, ಒಂದು ಒಳ್ಳೆಯ ಕ್ಷೇತ್ರ ಮೀಟ್ ಆಗಿದೆ. ಎಲ್ಲರಿಗೂ ಆರೋಗ್ಯ ಆಯುಷ್ಯನ್ನು ಕೊಡಲಿ ಅಂತ ನಾವು ಈ ವಿಡಿಯೋದ ಮೂಲಕ ಬೇಡಿಕೊಳ್ತೇವೆ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಹೌದು ಸ್ನೇಹಿತರೆ, ವಿಡಿಯೋಗಳನ್ನು ಹಂಚಿಕೊಳ್ಳಿ, ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ. ಇದರಿಂದ ಇನ್ನಷ್ಟು ವಿಡಿಯೋ ಮಾಡಲು ನಮಗೆ ಮೋಟಿವ್ ಆಗುತ್ತೆ. ಇದರಿಂದ ಇಲ್ಲಿಯ ಪವಾಡ, ನಾವು ಮಾಡುವ ಒಂದು ಪ್ರತಿಯೊಂದು ವಿಚಾರ ಕೂಡ ಅದು ಜನರಿಗೆ ಅರ್ಥ ಆಗುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ನಾನೇನು ಒತ್ತಾಯ ಮಾಡಲ್ಲ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಹೇಳ್ತೇನೆ. ಸೊ ನನ್ನ ಚಾನಲಲ್ಲಿದ್ದವರಿಗೆ ಯಾವತ್ತೂ ಕಮ್ಮಿ ಇಲ್ಲ. ನಾನು ಆಲ್ಮೋಸ್ಟ್ ಇವಾಗ 3 ಗಿಫ್ಟ್ನ ಗಿವ್ ಅವೇ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಇನ್ನು ಡಿಸೆಂಬರ್ಗೆ ಇನ್ನೊಂದು ದೊಡ್ಡ ಗಿವ್ ಅವೇ ಇದೆ, ಅದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಸೊ ಹೌದು, ಅದನ್ನು ಕೂಡ ಶಾರ್ಟ್ಲಿ ನಾವು ಅದನ್ನು ಲಿಸ್ಟ್ ಮಾಡಿ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಹಾಕ್ತೀವಿ. ನೋಡಿ, ಎಂಜಾಯ್ ಮಾಡಿ. ನಮ್ಮ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೇನೆ. ಮುಂದಿನ ವಿಡಿಯೋವನ್ನು ಅವರು ಕಂಟಿನ್ಯೂ ಮಾಡ್ತಾರೆ. ಥ್ಯಾಂಕ್ ಯು. ಸಂತ ಜೋಸೆಫ್ ಅವರ ಪವಾಡ ನಡೆದ ಇದು ಒಂದು ಜಾಗ ಆಗಿದೆ. ಇಲ್ಲಿ ನೋಡಿ, 3 ಹೊಂಡಗಳಿವೆ. ಅದೇ ರೀತಿ ಈ ಹೊಂಡದ ಹತ್ತಿರನೇ ಇನ್ನೊಂದು ದೊಡ್ಡ ಬಾವಿ ಕೂಡ ಇದೆ. ಅದರ ಪಕ್ಕದಲ್ಲಿ ಈ ಥರ ಹರಕೆಯ ಮೇಣದ ಬತ್ತಿಯನ್ನೆಲ್ಲ ನಾವು ಉರಿಸ್ತೇವೆ. ನೋಡಿ, ಇದೇ ಒಂದು ದೊಡ್ಡ ಬಾವಿ. ಎಷ್ಟು ಒಳ್ಳೆ ವ್ಯೂ ನೋಡಿ. ಇಲ್ಲಿ ಮುಡಿಪು ಪುಣ್ಯಕ್ಷೇತ್ರ ತುಂಬ ಎತ್ತರದಲ್ಲಿರೋದು, ಹಾಗಾಗಿ ಸುತ್ತಮುತ್ತಲೂ ತುಂಬ ಒಳ್ಳೆ ವ್ಯೂ ಇದೆ ನೋಡಿ. ಗಿವ್ ಅವೇಯ ಗಿಫ್ಟನ್ನು ತೊಗೊಂಡು ಇವಾಗ ನಾನು ಪ್ರೇಯರ್ ಎಲ್ಲ ಮಾಡಿ ಆಮೇಲೆ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇನೆ. ತುಂಬಾ ಖುಷಿ ಆಯಿತು ಅವರನ್ನು ಭೇಟಿಯಾಗಿ. ಹಾಗೆ ಸ್ವಲ್ಪ ಪ್ರೇ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ದೇನೆ. ಇವಾಗ ಮುಡಿಪುವಿಗೆ ಹೋಗಿ ಗಿಫ್ಟನ್ನು ಇಟ್ಕೊಂಡು ಬಂದೆ. ನೋಡಿ, ಗಿಫ್ಟ್ ಈ ಥರ ಇದೆ. ಏನು ಅಂತೇಳಿ ಮತ್ತೆ ನಾನು ಇದರ ವಿಡಿಯೋನು ಕಂಟಿನ್ಯೂ ಮಾಡ್ತೇನೆ. ಇವಾಗ ಸ್ವಲ್ಪ ಸಾಕಾಯಿತು,
ತುಂಬ ಚೆನ್ನಾಗಿ ಬಿಸಿಲು ಕೂಡ ಇತ್ತು, ಹಾಗೆ 2 ಗಂಟೆ ಹಿಡಿತು ನನಗೆ ಮುಡುಪಿನಿಂದ ಮನೆಗೆ ರೀಚ್ ಆಗಲಿಕ್ಕೆ. ಅಂದರೆ ತುಂಬ ಬಸ್ಸಸ್ ಇಲ್ಲ, ಹಾಗಾಗಿ ವೆಯ್ಟ್ ಮಾಡಿ ಬರುವಾಗ ಎಷ್ಟು ಲೇಟ್ ಆಯಿತು. ಹಾಗೆ ಇನ್ನೂ ಸ್ವಲ್ಪ ಊಟ ಮಾಡಿ ರೆಸ್ಟ್ ಎಲ್ಲ ಮಾಡಿ ಆದಮೇಲೆ ಇದರ ರಿವೀಲ್ ಮಾಡ್ತೇನೆ. ಮಧ್ಯಾಹ್ನದ ಊಟ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂಡ ಆಯಿತು. ಏನು ಇವಾಗ ಗಿವ್ ಅವೇಲಿ ಸಿಕ್ಕಿದ ಗಿಫ್ಟ್ ಏನು ಅಂತೇಳಿ ಇವಾಗ ನಾನು ಅದನ್ನು ರಿವೀಲ್ ಮಾಡಿ ನಿಮಗೆ ತೋರಿಸ್ತೇನೆ. ಬನ್ನಿ ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ ಈ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ಇದನ್ನು ಓಪನ್ ಮಾಡ್ತೇನೆ. ಏನಿರ್ಬೋದು ಇದರೊಳಗೆ ನೋಡೋಣ, ಓಪನ್ ಮಾಡಿ ನೋಡೋಣ ಏನಿದೆ ಅಂತೇಳಿ. ನನಗಂತೂ ಖುಷಿಯಾಗ್ತಾ ಇದೆ, ಯಾಕೆಂದರೆ ಒಬ್ಬರ ಕೈಯಿಂದ ಗಿಫ್ಟನ್ನು ಪಡೆದುಕೊಳ್ಳೋದು ಅಂತ ಹೇಳಿದರೆ ಅದೊಂದು ಸಣ್ಣ ವಿಷಯ ಏನಲ್ಲ. ಗಿಫ್ಟ್ ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ನಮಗೆ ತಗೊಳ್ಳುವಾಗ ಆಗುವ ಖುಷಿಯೇ ಬೇರೆ. ಯಾವ ಗಿಫ್ಟ್ ಆದರೂ ಪರವಾಗಿಲ್ಲ, ಗಿಫ್ಟ್ ಸಿಗುವುದೇ ನಮಗೆ ಒಂದು ಅದೃಷ್ಟ ಅಂತ ಹೇಳಬೇಕು. ಹಾಗೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೇನೆ. ನೋಡಿ ಒಳಗೆ ಪ್ಯಾಕ್ ಈ ಥರ ಇದೆ. ಏನಿರ್ಬೋದು ಗೆಸ್ ಮಾಡ್ಬೋದಾ ಯಾರಿಗಾದರೂ? ನೋಡೋಣ ಇವಾಗ ಓಪನ್ ಮಾಡಿ ನೋಡೋಣ. ಗೊತ್ತಾಯ್ತಾ ಏನು ಅಂತೇಳಿ? ನನಗೆ ಇವಾಗ ಸ್ವಲ್ಪ ಕ್ಲೂ ಸಿಕ್ಕಿತ್ತು ಏನು ಅಂತೇಳಿ. ಇವಾಗ ಓಪನ್ ಮಾಡಿ ನೋಡ್ತೇನೆ. ನೋಡಿ ಇಯರ್ಫೋನ್ಸ್, ನೋಡಿ ಇಯರ್ಫೋನ್ ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಅಲ್ವಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ ಒಂದು ಇಯರ್ಫೋನ್ ಗಿಫ್ಟ್ ಆಗಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಗಿವ್ ಅವೇಯಲ್ಲಿ ಈ ಗಿಫ್ಟ್ ನನಗೆ ಯಾಕೆ ಸಿಕ್ಕಿತ್ತು ಅಂದರೆ, ನಾನು ಅಲ್ವಿನ್ ಬ್ಲಾಗ್ಸ್ ಅನ್ನು ತುಂಬ ಸಮಯದಿಂದ ನೋಡ್ತಾ ಇದ್ದೆ, ಅಂದರೆ ವರ್ಷಗಳೇ ಆದವು. ಯೂಟ್ಯೂಬ್ ಮಾಡಿದ ಸ್ಟಾರ್ಟಲ್ಲಿ ಎಲ್ಲರೂ ಲೈವ್ ಮಾಡ್ತಾರೆ, ಹಾಗೆ ಅವರು ಕೂಡ ಲೈವ್ ಮಾಡ್ತಾ ಇದ್ರು, ಹಾಗೆ ನನಗೆ ಅವರು ಸಿಕ್ಕಿದ್ರು. ಆಮೇಲೆ ಅವರ ವಿಡಿಯೋಸನ್ನೆಲ್ಲ ನಾನು ನೋಡ್ತಾ ಇದ್ದೆ, ಹಾಗೆ ಕೆಲವೊಮ್ಮೆ ನೋಡಿ ಕಮೆಂಟ್ಸ್ ಕೂಡ ಹಾಕ್ತಿದ್ದೆ, ಕೆಲವೊಮ್ಮೆ ಹಾಕದೇ ಇರ್ತಿದ್ರೆ ಟೈಮ್ ಸಿಕ್ಕಿದಾಗ ವಿಡಿಯೋ ನೋಡಿ ಕಮೆಂಟ್ ಹಾಕ್ತಿದ್ದೆ. ಹಾಗೆ ಮೊನ್ನೆ ಅವರು ಗಿವ್ ಅವೇಯಲ್ಲಿ ನಾನು ಹೈಯೆಸ್ಟ್ ಕಮೆಂಟ್ ಹಾಕಿದ್ದಕ್ಕೆ ನನಗೆ ಈ ಒಂದು ಇಯರ್ಫೋನ್ ಸಿಕ್ಕಿದೆ. ನಾನಂದರೆ ಪ್ರತಿ ಸಾರಿ ವಿಡಿಯೋ ನೋಡಿ ಸಣ್ಣ ಕಮೆಂಟ್ ಎಲ್ಲ ಹಾಕ್ತಿದ್ದೆ, ಹಾಗೆ ಎಲ್ಲರಕ್ಕಿಂತ ಜಾಸ್ತಿ ಕಮೆಂಟ್ಸ್ ನನ್ನದೇ ಇತ್ತಂತೆ. ಹಾಗಾಗಿ ಈ ಒಂದು ಗಿಫ್ಟ್ ನನಗೆ ಅವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನೋ ಗಿಫ್ಟ್ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಾಯ್ತಲ್ವಾ, ಹಾಗೆ ನನಗೆ ಖುಷಿಯಾಯಿತು. ಗಿಫ್ಟ್ ಯಾವುದೇ ಆಗಿರಲಿ, ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಅವರ ಮನಸ್ಸು ತುಂಬ ಒಳ್ಳೆಯದಿದೆ. ಹಾಗಾಗಿ ಅವರು ಗಿವ್ ಅವೇಯಲ್ಲಿ 3 ಗಿಫ್ಟನ್ನು ಹಂಚಿದ್ದಾರೆ, ಹಾಗೆ 2ನೇ ಗಿಫ್ಟಾಗಿ ನನಗೆ ಸಿಕ್ಕಿತ್ತು. ತುಂಬಾ ಖುಷಿಯಾಯಿತು. ಹಾಗೆ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ವಾಪಸ್ ಬಂದೆ, ಹಾಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾನು ಏನು ಅಂತೇಳಿ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ. ಹಾಗೆ ಇವತ್ತಿನ ಒಂದು ಸಣ್ಣ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.